ನಮ್ಮ ಸ್ಯಾಂಡಲ್ವುಡ್ ನ ಗೋಲ್ಡನ್ ಸ್ಟಾರ್ ನಟ ಗಣೇಶ್ ಇದೀಗ ಬಾಲಿವುಡ್ ಅಂಗಳದಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಹಾಗಾದ್ರೆ ಗಣೇಶ್ ಏನಾದರೂ ಬಾಲಿವುಡ್ ನಲ್ಲಿ ಚಿತ್ರ ಮಾಡ್ತಿದ್ದಾರಾ ಬಾಲಿವುಡ್ ಅಂಗಳದಲ್ಲಿ ಅಂತ ಹೇಳಿದಾಗ ಈ ರೀತಿಯ ಒಂದು ಅನುಮಾನ ಮೂಡೋದು ಗ್ಯಾರಂಟಿ. ಇನ್ನು ಇದೀಗ ಗಣೇಶ್ ಅವರು ಈ ಕುರಿತಾಗಿ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ಈ ಒಂದು ಪೋಸ್ಟ್ ನ ವಿಡಿಯೋ ನೋಡಿದ ಮೇಲೆ ಬಹಳಷ್ಟು ಜನರಿಗೆ ಈ ಒಂದು ಕುತೂಹಲ ಕಾಡ್ತಾ ಇತ್ತು. ಹಾಗಾದ್ರೆ ಗಣೇಶ್ ಅವರು ಸ್ಯಾಂಡಲ್ವುಡ್ ನ ಬಿಟ್ಬಿಟ್ರ ಇದೀಗ ಬಾಲಿವುಡ್ ಗೆ ಎಂಟ್ರಿ ಆದ ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲ. ಬಾಲಿವುಡ್ ನ ಒಂದು ಖ್ಯಾತ ಶೋನಲ್ಲಿ ಇದೀಗ ಗಣೇಶ್ ಅವರು ಕಾಣಿಸ್ಕೊಂಡಿದ್ದಾರೆ. ಎಸ್, ಇನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಬಾಲಿವುಡ್ ಅಂಗಳಕ್ಕೆ ಹೋಗಿದ್ದು ಒಂದು ಖ್ಯಾತ ಶೋನಲ್ಲಿ ಭಾಗವಹಿಸೋದಕ್ಕೆ. ಎಸ್, ಇನ್ನು ಬಾಲಿವುಡ್ ನ ಒಂದು ಪ್ರಸಿದ್ಧ ಶೋ ಆಗಿದ್ದ ಇನ್ನು ಬಾಲಿವುಡ್ ನ ಒಂದು ಖ್ಯಾತ ಕಾಮಿಡಿಯನ್ ಕಪಿಲ್ ಶರ್ಮಾ ಅವರನ್ನ ಭೇಟಿ ಮಾಡಿರುವುದಾಗಿ ಇದೀಗ ಗೋಲ್ಡನ್ ಸ್ಟಾರ್ ಗಣೇಶ್ ಹೇಳಿದ್ದಾರೆ. ಎಸ್, ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಬಾಲಿವುಡ್ ನಲ್ಲಿ ಇದೀಗ ಕಪಿಲ್ ಶರ್ಮಾ ಅವರನ್ನ ಭೇಟಿ ಮಾಡಿದ್ದಾರೆ, ಜೊತೆಗೆ ಅವರ ಒಂದು ಶೋನಲ್ಲಿ ಇವರು ಕೂಡ ಭಾಗವಹಿಸಿದ್ದಾರೆ. ಇನ್ನು ನಾವು ನೋಡಬಹುದು ಭಾರತದ ಅನೇಕ ಸೆಲೆಬ್ರಿಟಿಗಳು ಈ ಒಂದು ಶೋನಲ್ಲಿ ಭಾಗವಹಿಸ್ತಾರೆ. ಬಹಳಷ್ಟು ಫನ್ ಆಗಿರುತ್ತೆ ಈ ಶೋ. ಇದು ಗಣೇಶ್ ಅವರ ಫೇವ್ರೆಟ್ ಶೋ ಕೂಡ ಹೌದಂತೆ. ಯಾಕಂತ ಹೇಳಿದ್ರೆ ಇದ್ರ ಬಗ್ಗೆ ಅವರೇ ಸ್ವತಃ ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ, ನನ್ನ ಒಂದು ಫೇವ್ರೆಟ್ ಶೋನಲ್ಲಿ ನಾನೇ ಇಂದು ಭಾಗವಹಿಸಿದ್ದೀನಿ, ಅದಕ್ಕೆ ತುಂಬಾ ಥ್ಯಾಂಕ್ಸ್ ಕಪಿಲ್ ಸರ್ ಅಂತ ಅವರೇ ಕೂಡ ಬರ್ಕೊಂಡಿದ್ದಾರೆ. ಏನು ಒಂದ್ ಕಡೆ ಬಹಳಷ್ಟು ಖುಷಿ ಆಗುತ್ತೆ, ಯಾಕಂತ ಹೇಳಿದ್ರೆ ನೀವು ಇಷ್ಟಪಡುವಂತ ಒಂದು ಶೋನಲ್ಲಿ ನೀವೇ ಹೋಗಿ ಭಾಗವಹಿಸೋದು ಅಂತ ಹೇಳಿ. ಇನ್ನೊಂದು ಕಡೆ ನಮ್ಮ ಸ್ಯಾಂಡಲ್ವುಡ್ ನ ಒಂದು ಪ್ರತಿಭೆ, ನಮ್ಮ ಸ್ಯಾಂಡಲ್ವುಡ್ ನ ಒಂದು ಸ್ಟಾರ್ ಹೀರೋ ಗೋಲ್ಡನ್ ಸ್ಟಾರ್ ಗಣೇಶ್ ಅವರನ್ನ ಇದೀಗ ಬಾಲಿವುಡ್ ಅಂಗಳಕ್ಕೆ ಕರೆಸಿ ಅಲ್ಲಿ ಕೂಡ ಅವರು ಮಾತನಾಡಿದ್ದಾರೆ. ಅಲ್ಲಿ ಕೂಡ ಒಂದು ಶೋನಲ್ಲಿ ಅವರು ಭಾಗವಹಿಸಿರೋದು ಇದೀಗ ಬಹಳಷ್ಟು ಖುಷಿಯನ್ನ ತಂದಿದೆ. ಒಟ್ಟಿನಲ್ಲಿ ಈ ಒಂದು ಪೋಸ್ಟ್ ಅನ್ನ ಇದೀಗ ಗೋಲ್ಡನ್ ಸ್ಟಾರ್ ಗಣೇಶ್ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ಈ ಒಂದು ಶೋ ಯಾವಾಗ ಪ್ರಸಾರ ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಅಪ್ಡೇಟ್ ದೊರೆತಿಲ್ಲ. ಒಟ್ಟಿನಲ್ಲಿ ಆದಷ್ಟು ಬೇಗ ಈ ಒಂದು ಶೋ ಹೊರಬರಲಿದೆ. ಈ ಒಂದು ಶೋ ನೋಡೋದಕ್ಕೆ ಸ್ವತಃ ಗಣೇಶ್ ಅವರೇ ಬಹಳಷ್ಟು ಎಕ್ಸೈಟ್ ಆಗಿದ್ದಾರಂತೆ. ಇದ್ರ ಬಗ್ಗೆ ಸ್ವತಃ ಅವರೇ ಗಣೇಶ್ ಅವರೇ ಬರ್ಕೊಂಡಿದ್ದಾರೆ. ಇನ್ನು ಈ ಒಂದು ಸುದ್ದಿಯನ್ನು ನೋಡಿದ ಗಣೇಶ್ ಅವರ ಫ್ಯಾನ್ಸ್ ಇದೀಗ ಬಹಳಷ್ಟು ಖುಷಿಯಾಗಿದ್ದಾರೆ. ಜೊತೆಗೆ ಗಣೇಶ್ ಅವರನ್ನ ಬಾಲಿವುಡ್ ಅಂಗಳದಲ್ಲಿ ನೋಡಲು ಬಹಳಷ್ಟು ಕಾತರದಿಂದ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು.